ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮಂಡೇ ಬ್ಲಾಗು. ಮಂಡೇ ನಾನು ಪ್ರತಿದಿನ ಒಂದೊಂದು ದಿನ ಒಂದೊಂದು ಕಡೆ ಕ್ಲೀನ್ ಮಾಡ್ಕೊತ ಬಂದರೆ ಮನೆ ಯಾವಾಗಲೂ ನೀಟಾಗಿರುತ್ತೆ, ಹಾಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಕೂಡ ತಪ್ಪತ್ತೆ. ಒಂದೇ ದಿನ ಎಲ್ಲ ಕೆಲಸ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ. ದಿನ ಒಂದೊಂದು ಕ್ಲೀನ್ ಮಾಡ್ಕೊತ ಬಂದರೆ ಮನೆ ಯಾವಾಗಲೂ ನೀಟಾಗಿರುತ್ತೆ. ಸೊ ಇವತ್ತು ನಾನು ಸೋಮವಾರ ಇದನ್ನು ಕಾರ್ ಪಾರ್ಕಿಂಗ್ನ ವಾಶ್ ಮಾಡ್ಕೊತೀನಿ. ಆಮೇಲೆ ಎರಡನೇ ದಿನ ಮಂಗಳವಾರ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊತೀನಿ. ಆಮೇಲೆ ಬುಧವಾರ ಬಂದು ಬಾತ್ರೂಮ್ಗಳೆಲ್ಲ ವಾಶ್ ಮಾಡ್ಕೊತೀನಿ. ಆಮೇಲೆ ಗುರುವಾರ ಬಂದು ಮನೆಯೆಲ್ಲ ಒರೆಸ್ಕೊಂಡಿರ್ತೀನಿ. ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳ್ಕೊತೀನಿ. ಆಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತೀನಿ. ಶುಕ್ರವಾರ ಬಂದು ಕೆಳಗಡೆ ಎಲ್ಲ ಹಾಲೆಲ್ಲ ಮನೆ ಒರೆಸ್ಕೊಂಡು ಆಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಇದೇ ರೀತಿ ಇರುತ್ತೆ. ಮತ್ತು ಶನಿವಾರ ಬಂದು ಮನೆ ದೇವರು ವಾರ ಇರುತ್ತೆ, ವಾರ ಎಲ್ಲ ಮಾಡ್ಕೊತೀನಿ. ಹೀಗೆ ಭಾನುವಾರ ಕೂಡ ಅಷ್ಟೇ, ಮನೆಯಲ್ಲಿ ನಾನ್ ವೆಜು ಅದು ಇದು ಮಾಡಿಕೊಂಡು ಈ ರೀತಿಯಾಗಿ ನಾನು ಒಂದು ಗೃಹಿಣಿಯಾಗಿ ವಾರ ಪೂರ್ತಿ ಈ ರೀತಿಯಾಗಿ ನಾನು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಈ ಕಾರ್ ಪಾರ್ಕಿಂಗ್ ವಾಶ್ ಮಾಡೋದಕ್ಕೆ ನಾನು ಸೋಪ್ ಪೌಡರ್ ಹಾಕ್ತೀನಿ. ಪ್ರತಿ ವಾರನೂ ನನಗೆ ಸೋಪ್ ಪೌಡರ್ ಹಾಕಿ ತೊಳೆದ್ರೇ ಸಮಾಧಾನ. ಇಲ್ಲ ಅಂತಂದರೆ ನಾನು ನೀರಲ್ಲಿ ಯಾವಾಗಲೂ ತೊಳೆಯೋದಿಲ್ಲ, ತುಂಬ ಕಡಿಮೆ, ಬರೀ ನೀರು ಬಿಟ್ಟು ತೊಳೆಯೋದು. ಸೊ ಈಗ ಕಸ ಎಲ್ಲ ಗುಡಿಸ್ಕೊಂಬಂದೆ, ಕಸ ಎಲ್ಲ ಗುಡಿಸ್ಬಿಟ್ಟು ಈಗ ಸೋಪ್ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೆಲ್ಲ ಸೋಪ್ ಪೌಡರ್ ಕರಗಿದ ಮೇಲೆ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿಕೊಂಡು ಉಜ್ಕೊತೀನಿ. ಇವಾಗ ಪೊರ್ಕೆ ಎಲ್ಲ ತೊಗೊಂಡು ಚೆನ್ನಾಗಿ ಉಜ್ಕೊಂಬರ್ತಾ ಇದ್ದೀನಿ. ಕೆಳಗಡೆಯಿಂದ ಮೇಲಕ್ಕೆ ಉಜ್ಕೊಂಬರ್ತೀನಿ. ಕೆಳಗಡೆ ಅದು ಹಾರ್ಕೊಂಡು ಹೋಗೋಷ್ಟೊತ್ತಿಗೆ ಸೋಪ್ ಪೌಡರ ಏನು ಹಾಕಿರ್ತೀವಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆ ಗೇಟಿಂದನೂ ಉಜ್ಕೊಂಬಂದ್ಬಿಡ್ತೀನಿ. ಆವಾಗ ನಮಗೆ ಸರಿ ಹೋಗುತ್ತೆ. ಮೇಲಿಂದ ಉಜ್ಕೊಂಬರೋಷ್ಟೊತ್ತಿಗೆ ನೀರು ಈ ಸೋಪ್ ಪೌಡರೆಲ್ಲ ರೋಡಿಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಹಾಕಿದ ತಕ್ಷಣವೇ ಗೇಟಿಂದ ಉಜ್ಕೊಂಬಂದ್ಬಿಡ್ತೀನಿ. ಸೊ ಆವಾಗ ಕವರ್ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಉಜ್ಜಿಬಿಟ್ಟು ತೊಳೆಯುವಂಥದ್ದು. ಆಮೇಲೆ ಒಬ್ಬರು ಕೇಳ್ತಾ ಇದ್ರಿ, ಇಲ್ಲಿ ಮನೆ ಇದೆಯಾ ಅಂತ. ಹೌದು, ಮನೆ ಇದೆ. ಟೂ ಚಿಕ್ಕ ಚಿಕ್ಕದು ಬೆಡ್ರೂಮು, ಟೂ ಬೆಡ್ರೂಮ್ ಹೌಸ್ ಇದೆ. ಇದನ್ನು ಸೇಫ್ಟಿಗಂತ ಅಂದರೆ ನಾವೆಲ್ಲಾದರೂ ಹೋದಾಗ ಯಾರಾದರೂ ಕೆಳಗಡೆ ಇರ್ತಾರೆ ಅಂತ ಅಂದ್ಬಿಟ್ಟು ಸೇಫ್ಟಿಗಂತ ಮಾಡಿದ್ವಿ. ಇದನ್ನು ಕಮರ್ಷಿಯಲ್ ಆಫೀಸ್ ಮಾಡ್ಕೊಂಡಾರೆ. ಅವರು ರೇರಾಗೆ ಬರ್ತಾರೆ, ಒಂದು 15 ಡೇಸ್ಗೊಂದ್ಸಲ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ಕಮರ್ಷಿಯಲ್ ಆಫೀಸ್ ಅದೇನು ಕಿವಿ ಕೇಳಿಸ್ತಾ ಇರೋರಿಗೆ ಫಾರಿನಿಂದ ಏನೋ ಬರುತ್ತೆ ಮಿಷಿನು. ಸೊ ಅದನ್ನು ಇಲ್ಲಿ ಆಫೀಸ್ ಮಾಡಿರೋಂಥದ್ದು. ಸೊ ಇನ್ನು ನೆಕ್ಸ್ಟ್ ಇವಾಗ ಬಕೆಟಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಸೋಪ್ ಪೌಡರ್ ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ಆ ರೀತಿ ಮಾಡೋದ್ರಿಂದ ಒಂದು ರೀತಿ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ. ನೀರಲ್ಲಿ ತೊಳೆದ್ರೆ ಅಷ್ಟೊಂದು ಸ್ಟೆಪ್ಸು ಶೈನಿಂಗಾಗಿ ಕಾಣಲ್ಲ. ಸೊ ಹಾಗಾಗಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಬರ್ತಾ ಇದ್ದೀನಿ. ಬಟ್ಟೆಯಲ್ಲಿ ಒರೆಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ನೀರಲ್ಲಿ ತೊಳೆದ್ರೆ ಒಂಥರ ಈ ಗ್ರಾನೈಟ್ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ಒಂಥರ ಮಧ್ಯದಲ್ಲಿ ಬೆಳ್ಳಿಗೆ ಆ ರೀತಿ ಕಾಣಿಸುತ್ತೆ. ಹಾಗಾಗಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ವಾರಕ್ಕೆ 2 ಸಲ ಗುಡಿಸಿ ಒರೆಸ್ಕೊತೀನಿ ಅಷ್ಟೇ. ತುಂಬ ಜನ ಏನು ನಾವೇನು ಇಲ್ವಲ್ಲ, ಇರೋದೇ 4 ಜನ. ಹಾಗಾಗಿ ಜಾಸ್ತಿ ಏನು ಸ್ಟೆಪ್ಸ್ ಗಲೀಜಾಗಲ್ಲ, ಜಸ್ಟು ಧೂಳು ಅಷ್ಟೇ ಬರುತ್ತೆ. ಇಲ್ಲಿ ಸ್ಟೆಪ್ಸ್ ಎಲ್ಲ ಒರೆಸ್ತಾ ಇದ್ದೆ. ಇಲ್ಲಿ ಇವರು ನೇಪಾಳಿಸ್ ಹುಡುಗರು ರೀಲ್ಸ್ ಮಾಡ್ತಾಯಿದ್ರು. ದಿನ ಪ್ರತಿದಿನ ಬರೀ ಇದು ರೀಲ್ಸ್ ಮಾಡೋದು. ಆಮೇಲೆ ಈ ಹಿಂದೆ ನಮ್ಮ ಮನೆ ಹಿಂದೆಗಡೆ ಅಪಾರ್ಟ್ಮೆಂಟು ಅವರು ಹುಡುಗಿ ವಾಚ್ಮ್ಯಾನ್ ಅವರು ಹುಡುಗಿ ದೊಡ್ಡ ಕ್ಯಾಮ್ರಾ ಎಲ್ಲ ತೊಗೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ದರು. ಪ್ರತಿದಿನ ಬರೀ ಇದೆ, ಮನೆ ಮುಂದೆ ನಿಂತ್ಕೊಂಡು ಗೇಟ್ ಹತ್ರ ರೀಲ್ಸ್ ಮಾಡ್ತಿದ್ರು. ನಾನು ಜಸ್ಟು ಅದನ್ನ ತೊಳಿತಾ ಇದ್ದೀನಲ್ಲ, ಆ ಗೇಟೆಲ್ಲ ಸುಮ್ಮನೆ ಓಪನ್ ಮಾಡೋಕ್ಕೆ ಹೋದರೆ ನೋಡಿಬಿಟ್ಟೆ. ಮುಂದಕ್ಕೆ ಹೋದರು ಅವ್ರ ಆಟಗಳು ನೋಡಿ ಹೆಂಗೆ ಆಡ್ತಾರೆ ಅಂತ. ಇವರೇ ಸೆಲೆಬ್ರಿಟಿಗಳಾಗೋಗ್ಬಿಟ್ಟಿದ್ದಾರೆ, ಆ ರೀತಿ ಆಗಿಬಿಟ್ಟಿದೆ ಇವಾಗ ಇನ್ಸ್ಟಾ ಅದು ಇದು ರೀಲ್ಸ್ಗಳೆಲ್ಲ ಮಾಡಿಕೊಂಡು. ಮತ್ತು ಮಕ್ಕಳು ಕೆಡೋದು ಕೂಡ ಇದೇ ರೀತಿ ಅಂತ ಅನಿಸುತ್ತೆ. ಆದಷ್ಟು ಮೊಬೈಲ್ನ ಹೆಣ್ಮಕ್ಳಿಗೆ ಆಗಲಿ ಗಂಡ್ಮಕ್ಳಿಗೆ ಆಗಲಿ ಒಂದು ಕಾಲೇಜ್ ಮುಗಿಯೋವರೆಗೂ ಕೊಡದೇ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಈ ಸ್ಟೇಜಲ್ಲೇ ಅವರು ಮಕ್ಕಳು ಕೆಡೋ ಚಾನ್ಸಸ್ ಇರೋದು. ಇಲ್ಲಿ ಹಾಗೆ
ಹುಡುಗ ಒಬ್ಬ ಹುಡುಗ ಒಬ್ಬ ಹುಡುಗಿನೂ ಹಂಗೆ ಮಾಡ್ಕೊಂಬತ್ತಿದ್ರು. ಆ ಹುಡುಗ ಬರ್ತಾ ಇದ್ದ, ಈ ಹುಡುಗಿ ಮುಂದೆ ಮುಂದೆ ಆ ವಿಡಿಯೋನ ಶೂಟ್ ಮಾಡ್ಕೊಂಬರ್ತಾಯಿದ್ರು. ನೋಡಿ ಇವರು ಹೆಂಗೆ ಮಾಡ್ತಾರೆ ಅಂತ, ಏನು ಸೆಲೆಬ್ರಿಟಿಗಳಾಗೋಗ್ಬಿಟ್ಟಿದ್ದಾರೆ, ಇವ್ರ ಭಾಷೆನೂ ಗೊತ್ತಿಲ್ಲ, ಹಾಗೆ ಇನ್ನೊಂದು ಊರಿಗೆ ಬಂದು ಇವರು ರೋಡುಗಳಲ್ಲಿ ಹೆಂಗೆ ಆಡ್ತಾರೆ ನೋಡಿ. ನಾವು ಇದೇ ಕರ್ನಾಟಕದವರಾಗಿ ನಾವು ರೋಡುಗಳಲ್ಲಿ ಈ ಥರ ಮಾಡ್ಕೊಳ್ಳೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಇವ್ರು ಯಾರು ಬಂದ್ರೂ ಡೋಂಟ್ ಕೇರ್ ಅಂತ ಅಂತಾರೆ. ಆ ರೀತಿ ಫೋಟೋಶೂಟ್ಗಳು ಅಲ್ಲ ವೀಡಿಯೋಗಳು ಮಾಡಿಕೊಂಡು ಆಡ್ತಾಯಿದ್ದಾರೆ ನೋಡಿ. ಆಮೇಲೆ ನನಗೆ ಡೆಲ್ಲಿಗೆಲ್ಲ ನಮ್ಮ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿತ್ತು, ನನಗೆ ಭಾಷೆ ಬರ್ದಿರೋದ್ರಿಂದ ನಾನಂತೂ ಬರೋಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದು. ನಮಗೆ ಭಾಷೆ ಬರ್ದಿರೋ ಊರಿಗೆ ನಾನು ಹೋಗಿ ಸ್ಟೇ ಮಾಡೋದು ಸಖತ್ ಕಷ್ಟ ಆಗುತ್ತೆ. ಅಟ್ಲೀಸ್ಟು ತೆಲುಗು ಬರುತ್ತೆ. ಹೈದ್ರಾಬಾದ್ಗೂ ಕೂಡ ಕೇಳಿದರು, ರಿಲಯನ್ಸಿಂದ ಆಫರ್ ಬಂದಿತ್ತು ಇವ್ರಿಗೆ, ಆವಾಗ ಹೈದ್ರಾಬಾದ್ಗೆ ಕೇಳಿದರು. ಮತ್ತು ಮನೆಯೆಲ್ಲ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ, ಸುಮ್ಮನೆ ರೆಂಟ್ ಕೊಟ್ಟೋದ್ರೆ ಮತ್ತೆ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ನನಗೆ ತೆಲುಗು ಬರೋದ್ರಿಂದ ಆರಾಮಾಗಿ ಹೈದ್ರಾಬಾದಿಗೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದ್ದೆ. ಡೆಲ್ಲಿಗೆ ಮಾತ್ರ ನಾನು ಬರಲ್ಲ, ಹಿಂದಿ ನನಗೆ ಒಂಚೂರು ಬರಲ್ಲ. ಒಂಚೂರು ಅಂದರೆ ಒಂಚೂರು ಅರ್ಥ ಆಗುತ್ತೆ, ಮಾತಾಡೋಕ್ಕಂತೂ ಬರಲ್ಲ. ಕೊರೋನಾ ಟೈಮಲ್ಲಿ ಟ್ರಾನ್ಸ್ಫರ್ ಆಯಿತು ಇವ್ರಿಗೆ, ನಾನಂತೂ ಬರಲ್ಲ ಅಂತ ಅಂದಿದ್ದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಇವಾಗ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೀನಿ, ಆಮೇಲೆ ಗೇಟ್ ಎಲ್ಲ ವಾಶ್ ಮಾಡ್ಕೊತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆ ಒಂದಷ್ಟು ವರ್ಷಗಳು ನೀಟಾಗಿರುತ್ತೆ. ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಯಾಕೋ ಮನಸ್ಸೇ ಇರಲಿಲ್ಲ, ಹಾಗಾಗಿ ಮಂಡೆ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಇಲ್ಲಿ ಮಗನಿಗೆ ಜ್ಯೂಸ್ ಕೂಡ ನಾನು ಇನ್ಸ್ಟೆಂಟ್ ಜ್ಯೂಸು ಮನೆಯಲ್ಲಿ ತಂದಿಟ್ಟಿದ್ರು. ಮನೆಗೆ ಈ ಬಾಲಾಜಿ ಥಿಯೇಟರ್ ಅವರು ಓನರು ಮನೆಗೆ ಮದುವೆ, ಅವ್ರ ಮಗಳ ಮಗನದು ಮದುವೆ ಇತ್ತು, ಅವರು ಕರೆಯೋದಕ್ಕೆ ಅಂತ ಬಂದಿದ್ದರು. ಅದಕ್ಕೋಸ್ಕರ ಇವರು ಒಂದು ಮ್ಯಾಂಗೋ ಜ್ಯೂಸು, ಒಂದು ಗಾವಾ ಜ್ಯೂಸು, ಇನ್ಸ್ಟೆಂಟ್ ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ ಎಲ್ಲ ತಂದಿದ್ದರು. ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಕರೆಯೋದಕ್ಕೆ ಅಂತ ಅಂದ್ಬಿಟ್ಟು, ಅವರಿಗೆ ಮನೆಗೆ ಬಂದಾಗ ಕೊಡೋದಕ್ಕೆ ಅಂತ ತೊಗೊಂಬಂದಿದ್ರು. ಸೊ ಅದನ್ನೇ ತೊಗೊಂಡೋಗ್ತಾ ಇದ್ದೀನಿ. ಬಾಲಾಜಿ ಥಿಯೇಟರ್ ಓನರ್ದು ಅವ್ರ ಕೆಳಗಡೆ ರಿಲಯನ್ಸ್ಗೂ ಬಾಡಿಗೆ ಕೊಟ್ಟಿದ್ದಾರೆ, ಆಮೇಲೆ ಅದೇನೋ ಫಿಟ್ನೆಸ್ ಜಿಮ್ಗೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ತುಂಬ ದೊಡ್ಡ ದೊಡ್ಡ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಅವ್ರಿಗೆ. ಸೊ ಇವಾಗ ನಮ್ಮ ಮನೆಯಿಂದನೇ ಒಂಥರ ಪ್ಯಾಲೇಸ್ ರೀತಿ ಚೌಟ್ರಿ ಎಲ್ಲ ಮಾಡಿದ್ದಾರೆ, ಅಲ್ಲೇ ಮದುವೆ ಅಂತ ಹೇಳ್ತಾಯಿದ್ರು. ಸೊ ಇನ್ ನೆಕ್ಸ್ಟು ಮಂಡೇ ಮಳೆ ಬಂತು ಬೆಂಗಳೂರಲ್ಲಿ, ಅಂದರೆ ನಮ್ಮ ಏರಿಯಾದಲ್ಲಿ. ಸೊ ಮಳೆಯಲ್ಲಿ ಅವಲೇ ಈ ವರ್ಷ ನಾನು ನೆನ್ಬಿಟ್ಟೆ ಅಂತ ಹೇಳ್ಬೋದು. ಗಾಡಿ ಹೊರಗಡೆ ಹಾಕ್ಬಿಟ್ಟಿದ್ದೆ, ಆಮೇಲೆ ಗಾಡಿ ತಗೋಬರೋಣ ಅನ್ನೋಷ್ಟೊತ್ತಿಗೆ ನೆಂದು ಹೋಗ್ಬಿಟ್ಟೆ. ಅಷ್ಟು ಮಳೆ, ಒಂದು ಹಾಫ್ ಆನ್ ಅವರ್ ಬಂತು ಮಳೆ. ಎರಡು ಬೆಳ್ಳುಳ್ಳಿನೂ ಇಲ್ಲಿ ಪಾಟಲ್ಲಿ ಬೆಳೆದಿರೋವಂಥದ್ದು ನಮ್ಮ ಟೆರೆಸ್ ಗಾರ್ಡನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ತಿನ್ನೋದಷ್ಟೇ ಬಾಕಿ ಇರೋದು, ಕಲ್ಲಂಗಡಿ ಹಣ್ಣು ಕೂಡ ಬೆಳೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಹೆಸರುಕಾಳು, ಅದು ಕೂಡ ಸುಮಾರು ಒಂದು ಲಾಸ್ಟ್ ಒಂದು 1 month ಬ್ಯಾಕು ಎಷ್ಟೊಂದು ಹೆಸರುಕಾಳು ಬಿಟ್ಟಿತ್ತು, ನಾನೇ ಅದನ್ನ ಗಿಡ ವೀಡಿಯೋ ಮಾಡಿರಲಿಲ್ಲ. ಸೊ ಇಲ್ಲಿ ನೆಕ್ಸ್ಟು ಪಾರಿಜಾತ ಹೂವು ನೋಡ್ತಾ ಇರ್ಬೋದು, ಎಲ್ಲ ಹೂವು ಎಲ್ಲ ಕೆಳಗಡೆ ಬಿದ್ದಿದೆ, ಹೂವು ಎಲ್ಲ ಬಿಟ್ಟು ಬಿಟ್ಟು ಅದು ಒಣಗಿದೆ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಬೇಕು. ಇಲ್ಲಿ ಮಲ್ಲಿಗೆ ಹೂವು ನೋಡ್ತಾ ಇರ್ಬೋದು, ಸೈಜ್ ಅಂತೂ ಸಿಕ್ಕಾಪಟ್ಟೆ ದಪ್ಪ ಬರ್ತಾ ಇದೆ. ಒಂದು ಅಂದರೆ ಮೂರು ಏನೋ ಏನು ಹೇಳ್ತಾರೆ ಪೆಟಲ್ಸ್ ಬರುತ್ತೆ, ಇದು ಮೂರು ಎಳೆ ಏನೋ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಕರಿಬೇವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ಕಟ್ ಮಾಡಿದ್ವಿ, ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ. ಒಂದಿನ ಏನಾದರೂ ಕರಿಬೇವಿಂದ ರೆಸಿಪಿ ಮಾಡಬೇಕು, ಹೆಲ್ತಿಗೆ ತುಂಬಾ ಒಳ್ಳೇದಲ್ವ. ನಾನು ಮೊನ್ನೆ ಎಲ್ಲ ಕಿತ್ಕೊಂಡು ಸ್ವಲ್ಪ ಆಯಿಲ್ ಎಲ್ಲ ಹರ್ಬಲ್ ಆಯಿಲ್ ಮಾಡಿದ್ದೆ. ಆಮೇಲೆ ಇಲ್ಲಿ ಹೂಗಳು ತುಂಬ ಕಡಿಮೆ ಆಗಿದೆ ಇವಾಗ ಸಮ್ಮರ್ ಇರೋದ್ರಿಂದ. ಒಂದಿನಕ್ಕೆ ಒಂದು 3-4 ಬಿಟ್ಟರೆ ಸುಸ್ತಾಗಿದೆ ಅಷ್ಟೇ. ಸೊ ಈ ನೆಕ್ಸ್ಟು ಅಂದರೆ ದಾಸವಾಳ ಹೂವು, ಕಣಗಳ ಹೂವನೂ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟು ಬೆಳಗ್ಗೆ 7 ಗಂಟೆಗೆ ಮೇಲ್ಗಡೆ ಟೆರೆಸ್ ಮೇಲೆ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಬಂದಿದ್ದೀನಿ. ಇದು ಮಂಗಳವಾರದ ಬ್ಲಾಗು, ಹೇಳಿದ್ನಲ್ಲ ಲಾಸ್ಟು ಆವಾಗಲೇ. ನಾನು ಪ್ರತಿದಿನ ಒಂದೊಂದು ಕೆಲಸನ ಮಾಡ್ಕೊತೀನಿ ಮನೆಯಲ್ಲಿ, ಮನೆ ದೊಡ್ಡದಾಗಿರೋದ್ರಿಂದ ಪ್ರತಿದಿನ ಒಂದೊಂದು ಕೆಲಸ ಮಾಡ್ಕೊತೀನಿ. ಆಮೇಲೆ ಕೆಲವರು ಡೈಲಿ ಮನೆ ಒರೆಸಿ ಪೂಜೆ ಮಾಡಬೇಕಾ ಅಂತ ಕೇಳ್ತಾಯಿದ್ರಿ. ನಾನು ಆಲ್ಟರ್ನೇಟ್ ಡೇಸು
ಕ್ಲೀನ್ ಮಾಡ್ಕೊಳ್ತೀನಿ. ಆಲ್ಟರ್ನೇಟ್ ಡೇಸು ನಾನು ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಓಡಾಡ್ತಿರ್ತಾರೆ, ಸೊ ಅಷ್ಟೊಂದೇನು ಗಲೀಜಾಗಿರಲ್ಲ. ಚಿಕ್ಕ ಮನೆಗಳಾದರೆ ಮಾಡ್ಕೊಳ್ಳಿ. ನಾನು 2-bedroom ಹೌಸು ರೆಂಟ್ ಮನೆಗಿದ್ದಾಗ ಪ್ರತಿದಿನ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊತಾ ಇದ್ದೆ. ದೊಡ್ಡ ಮನೆ ಆಗಿರೋದ್ರಿಂದ ನನಗೆ ಸಾಧ್ಯ ಆಗ್ತಾಯಿಲ್ಲ ಅಷ್ಟೇ. ನೀವು ಚಿಕ್ಕ ಮನೆಗಳಿದ್ದರೆ ನಿಮಗೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಪ್ರತಿದಿನವೂ ಮನೆ ಒರೆಸ್ಕೊಂಡು ಪೂಜೆ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ, ಒಂದು ಎಕ್ಸಸೈಸ್ ಆಗುತ್ತೆ ಅಷ್ಟೇ. ಪ್ರತಿದಿನ ನಾನು ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಬಾಡಿ ಪೇಯ್ನ್ ಬರುತ್ತೆ. ಆಮೇಲೆ ಬೇರೆ ಕೆಲಸಗಳು ಇರುತ್ತಲ್ವ, ನಾನು ಒಂದೊಂದು ದಿನ ಒಂದೊಂದು ಕೆಲಸಗಳು ಅಂತ ಇಟ್ಕೊಂಡಿರ್ತೀನಿ. ಹಾಗಾಗಿ ಆ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಒಂದಿನ ಮನೆ ಹೊಸ್ಕೊತೀನಿ, ಒಂದಿನ ಇದೆ ಹೇಳ್ದಂಗೆ ಪ್ರತಿದಿನ ಒಂದೊಂದು ದಿನ ಒಂದೊಂದು ಕೆಲಸಗಳಿರುತ್ತೆ. ನೀವು ಚಿಕ್ಕ ಚಿಕ್ಕ ಮನೆ 2-2 bedroom ಇದ್ದರೆ ಡೈಲಿ ಮನೆ ಹೊಸ್ಕೊಂಡು ಪೂಜೆ ಮಾಡ್ಕೊಬೋದು. ಅದನ್ನು ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರಿ, ನಾ ಪ್ರತಿದಿನ ಮನೆ ಒರೆಸಿ ಪೂಜೆ ಮಾಡಬೇಕಾ ಅಂತ. ಅದು ನಮ್ಮ ನಮ್ಮ ನಂಬಿಕೆ, ನಮಗೆ ನಂಬಿಕೆ ಇರುತ್ತೆ ಆ ರೀತಿ ಮಾಡ್ಕೊಬೋದು. ಇಲ್ಲ ನೀವು ವಾರಕ್ಕೆ 3 ಸಲ ಒರೆಸ್ಕೊತೀನಿ ಅಂದರೂ ಕೂಡ ಮಾವು ಒರೆಸ್ಕೊಬೋದು. ಈಗ ಮೇಲೆ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊತಾ ಇದ್ದೀನಿ. ಎಷ್ಟು ಸೆಕೆ ಅಂತಂದರೆ ವಿಚಿತ್ರ ಸೆಕೆ ಆಗ್ತಾಯಿತ್ತು. ಅವಲ ಬೆಳಿಗ್ಗೆನೇ ಮನೆ ಒರೆಸ್ತೀವಿ, ಕಸ ಗುಡಿಸ್ತೀವಿ, ಮನೆ ಕೆಲಸ ಶುರು ಮಾಡಿದ ತಕ್ಷಣವೇ ಸೆಕೆ ಶುರುವಾಗ್ಬಿಡುತ್ತೆ. ಅಷ್ಟು ಸೆಕೆ ಇದೆ ಇವಾಗಂತೂ. ಮೊನ್ನೆ ಸೋಮವಾರ ಮಾತ್ರ ಮಳೆ ಬಂದಿತ್ತು, ಮಂಗಳವಾರ ಮಾತ್ರ ಸ್ವಲ್ಪ ತಣ್ಣಗಿತ್ತು ಅಷ್ಟೇ. ಆಮೇಲೆ ಬುಧವಾರ ಸ್ಟಾರ್ಟ್ ಆಯಿತು ನೋಡಿ, ಒಂಥರ ಬಾಡಿ ಎಲ್ಲ ಒಂಥರ ಇರಿಟೇಟ್ ಆಗ್ತಾಯಿತ್ತು ಅಷ್ಟು ಸೆಕೆ ಇತ್ತು. ಈ ಮನುಷ್ಯನಿಗೆ ಯಾವ ಸೀಸನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಸೆಕೆಗಾಲದಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ, ಚಳಿಗಾಲದಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ, ಮಳೆಗಾಲದಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಮ್ಮ ಮನುಷ್ಯರಿಗೆ ಯಾವುದಾದ್ರೂ ಕಷ್ಟನೇ. ಸೊ ಇವಾಗ ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ಮಾಪ್ ಕ್ಲೀನಿಂಗ್ ಒಬ್ಬರು ಕೇಳಿದ್ರಿ, ಮಾಪ್ ಕ್ಲೀನಿಂಗ್ ಕೂಡ ವಿಡಿಯೋ ಮಾಡಬೇಕು. ಆಮೇಲೆ ಓಮ್ ಟೂರ್ ಕೇಳ್ತಾ ಇದ್ದೀರಿ, ಆ ಓಮ್ ಟೂರ್ ಮಾಡ್ತೀನಿ. ಅದು ಸ್ವಲ್ಪ ದೇವ್ರ ಮನೆಯದು ಒಂದು ಸ್ವಲ್ಪ ಕೆಲಸ ಇದೆ. ಅದು ಅಷ್ಟಲಕ್ಷ್ಮಿದು ಡೋರಿಗೆ ನಾವು ಇದನ್ನು ಮಾಡಿಸಿದ್ವಿ, ಅದು ಕರೆಕ್ಟಾಗಿ ಅವರು ಕಟ್ ಮಾಡಿಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಮುಗಿಸ್ಬಿಟ್ಟು ಮತ್ತು ದೇವ್ರ ಫೋಟೋಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಂತ ಇದ್ದೀವಿ, ಅದಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದೀನಿ. ಆಮೇಲೆ ಮಂಜು ಕೂಡ ಬೇಡ ಅಕ್ಕ, ಓಮ್ ಟೂರು ಮನೆ ಸುಮ್ಮನೆ ದೃಷ್ಟಿ ಆದರೆ ಆಮೇಲೆ ಕಷ್ಟ ಆಗುತ್ತೆ. ತುಂಬಾ ಕಷ್ಟಪಟ್ಟು ಕಟ್ಸಿತ್ತೀವಿ, ಆಮೇಲೆ ಏನಾದರೂ ಆಯ್ತಂದರೆ ಎಲ್ಲರ ಕಣ್ಣು ಒಂದೇ ರೀತಿ ಇರಲ್ಲಲ್ಲ, ಏನಾದರೂ ದೃಷ್ಟಿ ಆದರೆ ಯಾಕೆ ಬೇಕು ಸುಮ್ಮನೆ ಎದ್ಬಿಡಿ ಅಂತ ಹೇಳ್ತಾ ಇದ್ರು ಮಂಜು ಕೂಡ. ನನ್ನ ನೋಡಿದ್ದಕ್ಕೆ ಪಾಪ ನನಗೂ ಅಷ್ಟೇ ಮಾಡಬೇಕಂತ ಮನಸ್ಸಿಲ್ಲ, ಆಮೇಲೆ ಏನಾದರೂ ಆಯ್ತಂದರೂ ನಮಗೆ ಕಷ್ಟ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಹಂಗೇ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಮಂಗಳವಾರ ತಿಂಡಿಗೆ ದಮ್ಮು ಅಂಗಿಭಾತ್ ಮಾಡಿದ್ದೆ, ಆಮೇಲೆ ಅದು ರೈಸೆಲ್ಲ ಆಗೋಷ್ಟೊತ್ತಿಗೆ ರಂಗೋಲಿಗಳು ಕೂಡ ಹಾಕ್ಕೊಂಡೆ. ಮನಸ್ಸು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಹಾಕ್ತೀನಿ, ಮನಸ್ಸು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಹಾಕೋದಕ್ಕೆ ಇದು ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಐಬ್ರೋ ಎಲ್ಲ ಸಿಕ್ಕಾಪಟ್ಟೆ ಬೆಳೆದಿತ್ತು. ಯುಗಾದಿ ಹಬ್ಬಕ್ಕೂ ಕೂಡ ನಾನು ಐಬ್ರೋ ಮಾಡಿಸ್ಲಿಲ್ಲ, ತುಂಬ ಕೋಲ್ಡ್ ಆಗಿದ್ದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಂತ ಅಂದ್ಬಿಟ್ಟು ಮಾಡಿಸೇ ಇರಲಿಲ್ಲ. ತುಂಬಾ ಬೆಳೆದಿತ್ತು, ಮತ್ತು ನನಗೆ ಐಬ್ರೋ ಬೆಳೆದ್ರೆ ಒಂಥರ ತಲೆನೋವು, ಲೈಟಾಗಿ ತಲೆನೋವು ಶುರುವಾಗುತ್ತೆ, ಹೋಗಿ ಐಬ್ರೋ ಮಾಡಿಸ್ಕೊಂಬರ್ಬೇಕು. ಇವಾಗೆಲ್ಲ ಆರಾಮಾಗಿದ್ದೀನಿ, ಹೋಗ್ಬಿಟ್ಟು ಮಾಡಿಸ್ಕೊಂಬರ್ಬೇಕು, ನಾನು ಆ ಕಡೆ ಹೋಗ್ತಾ ಇಲ್ಲ. ಸೊ ಇವಾಗ ಮಗನ ಬಿಡೋದಕ್ಕೆ ಅಂತ ಬಂದಿದ್ದೆ ಮಂಗಳವಾರ. ಮಂಗಳವಾರ ನನ್ನ ಪಾರ್ಲರ್ ಬಾಗಿಲು ಹಾಕಿರ್ತಾರೆ, ನೋಡ್ತಾ ಇರ್ಬೋದು ಅಲ್ಲಿ ಒಬ್ಬ ಹುಡುಗ ಬಾಗಿಲು ಓಪನ್ ಮಾಡ್ತಿದ್ದಾನಲ್ಲ, ಅದು ರೇಷನ್ ಅಂಗಡಿ, ಅದ್ರ ಪಕ್ಕದ್ದೇ ನಾನು ಪಾರ್ಲರ್ಗೆ ಹೋಗೋದು. ಅವರು ಮಂಗಳವಾರ ಕ್ಲೋಸ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟು ಇವಾಗ ಇಲ್ಲಿ ಬಟ್ಟೆ ಐರನ್ಗೆ ಕೊಟ್ಟಿದ್ದೇವೆ, ಇದು ಪದ್ಮನಾಭನಗರ ಹಳೇ ರೋಡುಗಳು. ಒಂದು ಸ್ಕೂಲಿಗೆ ಬಿಡಬೇಕು ನಮ್ಮ ಮಕ್ಕಳನ್ನ ಅಂತಂದರೆ ನಾನು ಎಷ್ಟು ರೋಡಲ್ಲಾದರೂ ಬಂದರೂ ನಮ್ಮ ಮನೆ ರೀಚ್ ಆಗುತ್ತೆ, ಆ ರೀತಿಯಾಗಿ ರೋಡುಗಳಿದ್ವು ಇಲ್ಲಿ ಪದ್ಮನಾಭನಗರದಲ್ಲಿ. ಆಮೇಲೆ ಇದು ನಾನು ಆಂಜನೇಯನ ದೇವಸ್ಥಾನ, ನಾನೇನು ಮನೆ ಕಟ್ಟೋದಕ್ಕೆ ಅಂತ ಹೋಗ್ತಾ ಇದ್ನಲ್ಲ, ಅದೇ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಸೈಟ್ ತೊಗೋಬೇಕು ಅಂತ ಯಾವಾಗಲೂ ಈ ಆಂಜನೇಯನ ದೇವಸ್ಥಾನಕ್ಕೆ ನೆನೆ ಹೋಗ್ತಾ ಇದ್ದಿದ್ದು. ಅದನ್ನೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ತೊಗೊಂಡು ಬರಬೇಕಾದ್ರೆ ಇಲ್ಲಿ ನಮ್ಮ ಮನೆ ಹತ್ರ ತ್ರಿಪುರ ಸುಂದರಿ ಅಂತೆ ಕಲರ್ಸ್ ಕನ್ನಡದಲ್ಲಿ ಏನೋ ಸೀರಿಯಲ್ ಬರುತ್ತಲ್ಲ, ಅದು ಶೂಟ್ ನಡೀತಾ ಇತ್ತು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ನ ಜಸ್ಟ್ ಬರ್ತಾ ಇದ್ನಲ್ಲ,
ಹಂಗೇ ನಾನು ಬ್ಯಾಗಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಮೊಬೈಲು. ಯಾವಾಗಲೂ ನಡೀತಾ ಇರ್ತವೆ, ಡಿಕ್ಕಿಯಲ್ಲಿರುತ್ತೆ, ಮತ್ತು ರೋಡಲ್ಲೆಲ್ಲ ಕ್ರೌಡ್ ಇರುತ್ತಲ್ಲ, ಹಾಗಾಗಿ ಗಾಡಿ ನಿಲ್ಲಿಸಿ ಯಾವತ್ತೂ ಶೂಟ್ ಮಾಡ್ತಿರ್ಲಿಲ್ಲ. ಇವತ್ತು ನನ್ನ ಮೊಬೈಲು ನನ್ನ ಹ್ಯಾಂಡ್ ಬ್ಯಾಗಲ್ಲೇ ಇತ್ತಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೆ. ಒಬ್ಬ ಹುಡುಗ ಬರ್ತಾನೆ ನೋಡಿ ಇವಾಗ, ಬನ್ನಿ ಆಂಟಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂತಿದ್ದೆ. ಏಯ್, ನಾನೇನಕ್ಕೆ ತೆಗೆಸ್ಕೊಳ್ಳಿ ಅವ್ರ ಜೊತೆ, ತಗೋ ಸ್ವಲ್ಪ ವೀಡಿಯೋ ಮಾಡ್ಕೊಡೋದೆ, ಅವನೇ ಮಾಡಿಕೊಟ್ಟೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಸಂಬಂಧಗಳಲ್ಲೇ ಅಕ್ಕ ತಂಗಿ ಆಗಬೇಕಂತ ಏನಿಲ್ಲ. ನನಗೆ ಸೌಮ್ಯ ಅಂತ ಅನ್ನೋರು ಕೂಡ ಅಷ್ಟೇ, ತುಂಬಾ ಕಷ್ಟಪಟ್ಟಿದ್ರೆ ಅಕ್ಕ, ಮನೆ ಮಾತ್ರ ನೀವು ಹೋಮ್ ಟೂರ್ ಮಾಡಬೇಡಿ. ಎಷ್ಟೊಂದು ಒಂಥರ ಮೂವಿ ಥರ ನೋಡ್ತಾರೆ ನನ್ನ ವೀಡಿಯೋಗಳು. ಸುಮ್ ಫಸ್ಟ್ಗೆ ಏನೋ ನೋಡಿದಾಗ ಅವರು ಒಂದು 3-4 days ಒಳ ಮೂವಿ ಥರ ನೋಡಿದ್ದಾರೆ ನನ್ನ ವೀಡಿಯೋಗಳೆಲ್ಲ. ಆವಾಗ ಕಮೆಂಟ್ ಮಾಡ್ತಾಯಿದ್ರು, ನೀವು ಇದು ಏನು ಹೋಮ್ ಟೂರ್ ಅಂತೂ ಮಾಡಬೇಡಿ ಅಕ್ಕ ಪ್ಲೀಸ್ ಅಂತ ಹೇಳ್ತಾಯಿದ್ರು. ಅಷ್ಟು ಇಷ್ಟಪಡ್ತಾರೆ ನನ್ನನ್ನು ಅವರು. ಅವರೇ ಅಲ್ಲ, ಒಂದು 2-3 ಜನನೂ ಇದ್ದಾರೆ. ಎಲ್ಲರೂ ಇದ್ದೀರಾ ಇಲ್ಲ ಅಂತ ಹೇಳಲ್ಲ, ಅವರು ತುಂಬಾ ಒಂದು 2-3 ಜನ ತುಂಬಾ ಇಷ್ಟಪಡ್ತಾ ಇರ್ತಾರೆ ನನ್ನ. ನಾನೇನಂತ ಅವ್ರಿಗೆ ಗೊತ್ತು, ಸಂಬಂಧಗಳಲ್ಲಿ ಈ ಥರ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಮಂಗಳವಾರ ಸಂಜೆ ಮುಸ್ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್, ಪ್ರತಿದಿನ ಸಂಜೆ ಪೂಜೆ ಮಾಡೋಂಥದ್ದು. ಆಮೇಲೆ ವಾರದಲ್ಲಿ 2 ಸಲ ಈ ಧೂಪ ಹಚ್ತಾ ಇದ್ದೀನಿ ದೊಡ್ಡದು, ಮಂಗಳವಾರ ಮತ್ತು ಶುಕ್ರವಾರ ದೊಡ್ಡದು ಧೂಪನೇ ಹಾಕ್ಬಿಡ್ತೀನಿ. ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಪಾಸಿಟಿವ್ ಆಗಿ. ನೆಕ್ಸ್ಟ್ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಕೆಳಗಡೆ ಹೋಗಿ ಲೈಟ್ ಹಾಕ್ತೀನಿ 6:30. ಇಲ್ಲ ಅಂತಂದರೆ ನನಗೆ 6:30 ಏನಾದರೂ ಪೂಜೆ ಮಾಡಿದೆ ಅಂತಂದರೆ ಕೆಳಗಡೆ ಫಸ್ಟು ಲೈಟ್ ಹಾಕಿ ಬಂದು ಆಮೇಲೆ ಪೂಜೆನ ಶುರು ಮಾಡ್ತೀನಿ. ಇವಾಗ 6 ಗಂಟೆಗೆ ಪೂಜೆ ಮಾಡಿರೋದ್ರಿಂದ 6:30 ಆಗಿತ್ತು, ಕೆಳಗಡೆ ಹೋಗಿ ಲೈಟ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಗ್ರೀನರಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಹಾಗೇ ವಿಡಿಯೋ ಮಾಡಿದೆ. ಸೊ ಇವಾಗ ಮೇಲೆ ಬಂದಿದ್ದೀನಿ, ಬಂದುಬಿಟ್ಟು ಆಮೇಲೆ ಒಬ್ಬಟ್ಟು, ಮೊನ್ನೆ ರಾಮನವಮಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ನಲ್ಲ, ಒಬ್ಬಟ್ಟು ಜಾಸ್ತಿ ನಮ್ಮ ಮಕ್ಕಳು ಹಸ್ಬೆಂಡ್ ತಿನ್ನಲ್ಲ, ನನಗಿಷ್ಟ ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟು ಮಾಡಿದ್ರೆ ಕೈಯಲ್ಲಿ ಇಟ್ಕೊಂಡು ತಿನ್ನಕ್ಕೆ ಬರಲ್ಲ, ಇರೋ ಊರು ನನ್ನ ಕಡುಬು ಮಾಡಿಬಿಟ್ರೆ ಹುಡುಗರು ಕೂಡ ಕೈಯಲ್ಲಿ ಇಟ್ಕೊಂಡು ತಿನ್ಕೊಬಿಡ್ತಾರೆ. ಏನಾದರೂ ತಿನ್ನಕ್ಕಿಲ್ಲ ಅಂತಂದಾಗ ಸುಮ್ಮನೆ ಮಕ್ಕಳು ಬಾಯಿ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇದು ಈ ಥರ ಕಡುಬು ಮಾಡಿಟ್ಬಿಟ್ರೆ ಖಾಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಂಗಳವಾರ ಕಡುಬು ಮಾಡ್ತಾಯಿದ್ದೆ. ಮತ್ತು ಮಧ್ಯಾಹ್ನ ಕೂಡ ಮಾಡಿದ್ದೆ, ನಾನು ವಿಡಿಯೋ ಮಾಡಿರಲಿಲ್ಲ, ಮಂಜು ಜೊತೆ ಮಾತಾಡ್ತಿದ್ದೆ ತಿರುಪತಿಯಲ್ಲಿ ಏನೇನು ಆಯಿತು ಅಂತ ಅಂದ್ಬಿಟ್ಟು ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವಾಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.